పిరమిడ్ మాస్టర్ ప్రియా రెడ్డి స్టార్ క్రిస్టల్స్ అండ్ పిరమిడ్స్ ఫౌండర్ ಸೊ ಮಾಸ್ಟರ್ಸ್ ಇಲ್ಲಿ ಎಷ್ಟೊಂದು ಥರ ಕ್ರಿಸ್ಟಲ್ಸ್ ಇದೆ ನೀವೇ ನೋಡಿದ್ರಿ ಸೊ ಯಾವ್ಯಾವ ಕ್ರಿಸ್ಟಲ್ಲು ಯಾವ್ಯಾವ ಯೂಸಸ್ ಅಂತ ನಿಮಗೆ ಖಂಡಿತವಾಗ್ಲೂ ಗೊತ್ತಿರೋಲ್ಲ ಆ ಕನ್ಫ್ಯೂಷನ್ಸ್ಗೆ ಮೇಯ್ನ್ಲಿ ನಾನು ಡೇಟ್ ಆಫ್ ಬರ್ತ್ ಪ್ರಕಾರ ಆ ಫ್ರೀಕ್ವೆನ್ಸಿ ನಂಬರ್ಗೆ ಕೊಡ್ತೀನಿ ಕ್ರಿಸ್ಟಲ್ಸು ಆ್ಯಂಡ್ ಯಾವ್ಯಾವ ಥರ ಕ್ರಿಸ್ಟಲ್ಸ್ ಇದೆ ಇಲ್ಲಿ ಅಂತ ನಾನು ತೋರಿಸ್ತೀನಿ ಮೊದಲನೇದಾಗ ನೋಡಿ ಜ್ಯುವೆಲ್ ಇದೆ ನೋಡಿ ಜ್ಯುವೆಲ್ ಫಾರ್ಮಲ್ಲಿ ಅಂದರೆ ರಿಂಗ್ಸ್ ಥರ ನೀವು ಯೂಸ್ ಮಾಡ್ಬೋದು ರಿಂಗ್ ಫಾರ್ಮಲ್ಲಿ ನೆಕ್ಸ್ಟ್ ಬಂದು ಈ ಬ್ರೇಸ್ಲೆಟ್ಸು ಬ್ರೇಸ್ಲೆ ಬ್ರೇಸ್ಲೆಟ್ಸ್ ಅಷ್ಟೇ ಡೈಲಿ ವೇರ್ ಮಾಡುವಂಥದ್ದು ಮತ್ತು ಮಾಲಾಸ್ ಇದೆ ಇಲ್ಲಿ ನೋಡ್ಬೋದು ನೀವು ಇದು ಕ್ವಾಡ್ಸ್ ಮಾಲಾ ಪರ್ಲ್ಸ್ ಥರ ನಿಮಗೆ ಶೈನ್ ಕೊಡ್ತಾ ಇರುತ್ತೆ ಅಂದರೆ ಪ್ಯೂರ್ ಕ್ವಾಡ್ಸ್ ಮಾಲಾ ಇದು ಆ್ಯಂಡ್ ನೆಕ್ಸ್ಟ್ ಬಂದು ಹ್ಯಾವ್ಲೆಟ್ ಸೊ ಪೇಷೆನ್ಸ್ಗೆ ಯಾರಿಗೆಲ್ಲ ಪೇಶೆನ್ಸ್ ಲೆವೆಲ್ ತುಂಬ ಕಡಿಮೆ ಇದೆಯೋ ಅವ್ರಿಗೆ ಈ ಮಾಲ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ ಇದು ಮಾಲಾದರೂ ಯೂಸ್ ಮಾಡ್ಬೋದು ಆರ್ ಬ್ರೇಸ್ಲೆಟ್ ಆದರೂ ನೀವು ಆರಾಮ್ಸೆ ಯೂಸ್ ಮಾಡ್ಕೋಬೋದು ಆ್ಯಂಡ್ ಫ್ಲೋರೈಟ್ ಮಲ್ಟಿ ಫ್ಲೋರೈಟ್ ನಿಮ್ಮ ಒಂದು ಸಕ್ಸಸ್ಗೆ ಇದು ತುಂಬ ತುಂಬ ಹೆಲ್ಪ್ ಮಾಡುತ್ತೆ ಸೊ ಇದು ಬಂದು ನವರತ್ನ ಮಾಲಾ ಕ್ರಿಸ್ಟಲ್ ಇದು ಆ್ಯಂಡ್ ತುಂಬ ಐಲಿ ಸ್ಪಿರಿಚುವಲ್ ಇರ್ತೀರಲ್ವ ಅವ್ರಿಗೆ ಇದು ತುಂಬ ಹೆಲ್ಪ್ ಆಗುತ್ತೆ ನಿಮ್ದು ಇಂಟ್ಯೂಷನ್ ಟ್ಯೂಷನ್ ಪವರ್ಸ್ ಇನ್ನೂ ಜಾಸ್ತಿ ಆಗುತ್ತೆ ಆ್ಯಂಡ್ ಒಂದು ಪ್ರೊಟೆಕ್ಷನ್ ಲೇಯರ್ ಸವೆನ್ ಕಲರ್ ಪ್ರೊಟೆಕ್ಷನ್ ಲೇಯರ್ಸ್ ಬರುತ್ತೆ ಇನ್ನು ಅವ್ರ ಹತ್ರನ ಮಾಲ ಹಾಕೊಳೋದ್ರಿಂದ ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಜ್ಯುವೆಲ್ಸ್ ಅಂದರೆ ರಿಂಗ್ಸ್ ತೋರಿಸ್ತೀನಿ ಸೊ ನೋಡಿ ಎಷ್ಟೊಂದು ಕಲರ್ಸ್ ಇದೆ ಅಲ್ಲ ಇದರಲ್ಲಿ ಸೊ ಮೇನ್ಲಿ ಈ ಗ್ರೀನ್ ಬಂದುಬಿಟ್ಟು ನಿಮ್ಮ ಯಾರೆಲ್ಲ ಇನ್ನು ಬಿಸ್ನೆಸ್ ಮಾಡಬೇಕಂತ ಅನ್ಕೊಂಡಿದ್ದೀರಲ್ವ ಅವ್ರಿಗೆ ಈ ರಿಂಗ್ ತುಂಬ ಸೂಟ್ ಆಗುತ್ತೆ ಸೊ ಇದು ಹೇಗೆ ವರ್ಕ್ ಆಗುತ್ತೆ ಅಂದರೆ ಅದು ಹೇಳಿದ್ನಲ್ಲ ನಮ್ಮಲ್ಲಿ ಒಂದು ಹೋರಾ ಇರುತ್ತೆ ಕನೆಕ್ಟ್ ಕನೆಕ್ಟಾಗಿ ಈ ಎನರ್ಜೀಸು ಅದರಲ್ಲಿ ಪಾಸಾಗಿ ಮತ್ತು ಸಬ್ಕಾನ್ಷಿಯಸ್ ಮೈಂಡ್ಗೆ ಹೋಗಿ ಇದು ನಮಗೆ ಪಾಸಿಟಿವಿಟಿ ಜಾಸ್ತಿ ಮಾಡುತ್ತೆ ಇವಾಗ ನಾನೇ ಹಾಕೊಂಡಿದ್ದೀನಿ ನೋಡಿ ಮೂರು ಥರ ಕ್ರಿಸ್ಟಲ್ ಹಾಕೊಂಡಿದ್ದೀನಿ ಇದು ಡೈಲಿ ನನ್ನ ನಾನು ವೇರ್ ಮಾಡುವಂಥದ್ದು ಒಂದು ಬಂದು ಬಿಸ್ನೆಸ್ಗೆ ಇದು ಇಟ್ ಸಿಟ್ರೇನು ಇದು ಬಿಸ್ನೆಸ್ಗೆ ಅಂತಲೇ ಆ್ಯಂಡ್ ದಿಸ್ ಈಸ್ ಬಟ್ ಓಪಲೈಟ್ ಯಾವಾಗಲೂ ಕಾಮಾಗಿ ಆ್ಯಕ್ಟಿವ್ ಆಗಿ ಇದು ನನ್ನ ಆ್ಯಂಡ್ ಇದು ಬಂದು ಅಮಿತ್ ಟೆಸ್ಟು ಇಂಟ್ಯೂಷನ್ಸು ಜಾಸ್ತಿ ಮಾಡುತ್ತಿದ್ದು ಆಲ್ರೆಡಿ ಇಂಟ್ಯೂಷನ್ಸ್ ಎಲ್ಲ ಬರ್ತಾ ಇರುತ್ತೆ ಈ ಕ್ರಿಸ್ಟಲ್ ನನಗಿನ್ನೂ ಪರ್ಫೆಕ್ಷನ್ ಆಗಿ ಅಂದರೆ ಪರ್ಫೆಕ್ಷನ್ ಕೊಡುತ್ತೆ ಇದು ನನಗೆ ಆ್ಯಂಡ್ ಈ ತುಂಬ ಥರ ಕ್ರಿಸ್ಟಲ್ಸು ಇಲ್ಲಿದೆ ಮಾಸ್ಟರ್ಸ್ ಆ್ಯಂಡ್ ಟೈಗರ್ ಐ ರಿಂಗ್ ಇದೆ ತುಂಬ ಅಂದರೆ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಲೋ ಇದ್ದಾಗ ಜಸ್ಟ್ ವೇಟ್ ಟೈಗರ್ ಐ ಕ್ರಿಸ್ಟಲ್ಸ್ ಆ್ಯಂಡ್ ನೆಕ್ಸ್ಟ್ ಒಂದು ಟೊರ್ಕಾಯ್ಸ್ ಟೊರ್ಕಾಯ್ಸ್ ಈಸ್ ಅ ವೆರಿ ಲಕ್ಕಿ ಕ್ರಿಸ್ಟಲ್ ನಿಮಗೆ ನಿಮ್ಮ ಲಕ್ಕೆ ಚೇಂಜ್ ಮಾಡುವಂಥ ಕ್ರಿಸ್ಟಲ್ ಇದು ಆ್ಯಂಡ್ ಗ್ರೀನ್ ಅವೆಂಚರ್ ಐನ್ ಗ್ರೀನ್ ಅವೆಂಚರ್ ಐನ್ ಫಾರ್ ಮನಿ ಫ್ಲೋ ಅವಂಡೆನ್ಸ್ಗೆ ಇದು ಯೂಸ್ ಮಾಡ್ತಾರೆ ಆ್ಯಂಡ್ ನೆಕ್ಸ್ಟ್ ಬಂದು ಅಮೆಥಿಸ್ಟ್ ನೋಡಿ ನಾನು ಅದೇ ಹಾಕ್ಕೊಂಡಿರೋದು ಅಮಿತೆಸ್ಟ್ ನಿಮ್ಮ ಇಂಟ್ಯೂಷನ್ಸ್ ಜಾಸ್ತಿ ಮಾಡುತ್ತೆ ನಿಮ್ಮ ಒಂದು ಸ್ಪಿರಿಚುವಲ್ ಜರ್ನಿನ ಜಾಸ್ತಿ ಕನೆಕ್ಟಿವಿಟಿಗೆ ಹೆಲ್ಪ್ ಮಾಡುತ್ತೆ ಆ್ಯಂಡ್ ನಾನು ಆವಾಗಲೇ ನಿಮಗೆ ತೋರಿಸ್ದಂಗೆ ಇದು ಬಂದು ಬಿಸ್ನೆಸ್ಗೆ ಅಂತ ಸಿಟ್ರಿನ್ ಪಿರಮಿಡ್ ಸ್ಟ್ರಕ್ಚರ್ ದಿಸ್ ಇಸ್ ಫಾರ್ ಬಿಸ್ನೆಸ್ ಪರ್ಪಸ್ ಓನ್ಲಿ ಅಂದರೆ ನಿಮ್ಮ ಬಿಸ್ನೆಸ್ ಏರಿಯಾದಲ್ಲಿ ನೀವು ಟೇಬಲ್ ಮೇಲೆ ಇಟ್ಟಾಗ ಇದ್ರದ್ದೊಂದು ಆ ಪಾಸಿಟಿವಿಟಿ ಫ್ಲೋ ನಿಮ್ಮ ಕಸ್ಟಮರ್ಸ್ನ ಜಾಸ್ತಿ ಮಾಡುತ್ತೆ ಆ್ಯಂಡ್ ನಿಮ್ಮ ಸ್ಪೇಸಲ್ಲಿ ಪಾಸಿಟಿವಿಟಿ ಜಾಸ್ತಿ ಮಾಡುತ್ತೆ ಮತ್ತು ವರ್ಕರ್ಸ್ ಇರ್ತಾರೆ ಅಂದ್ಕೊಳ್ಳಿ ಅವರಲ್ಲೂ ಅಷ್ಟೇ ಒಂದು ಮನಸ್ತಾಪ ಇಲ್ದಿರೋ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುವಂಥ ಸ್ಟ್ರಕ್ಚರ್ ಇದು ಆ್ಯಂಡ್ ನಾರ್ಮಲಾಗಿ ಕಾರ್ಡ್ಸು ಮನೇಲಿ ಇಡೋಕ್ಕೆ ಹೇಳಿದೆ ಸೊ ಇದು ಬಂದು ಟೂ ಕೆ ಇದೆ ಈ ಕಾರ್ಡ್ಸ್ ಬಾಲ್ ಬಂದು ಟೂ ಕೆ ಜಸ್ ಇದೆ ನಾರ್ಮಲಾಗಿ ಫೈವ್ ಹಂಡ್ರೆಡ್ ಗ್ರಾಮ್ಸಿಂದ ನೀವು ಇಡ್ಬೋದು ಮನೆಯಲ್ಲಿ ಅಂದರೆ ಒಬ್ಬರಿಗೆ ಬಂದು ಟೂ ಫಿಫ್ಟಿ ಗ್ರಾಮ್ಸ್ ಅಂದರೆ ಚಿಕ್ಕ ಚಿಕ್ಕ ಕ್ರಿಸ್ಟಲ್ ಬಾಲ್ ಬರುತ್ತೆ ಅದು ನೀವು ನಿಮ್ಮ ಮೆಡಿಟೇಷನ್ ಸಾಧನೆಗೆ ನೀವು ಯೂಸ್ ಮಾಡ್ಕೋಬೋದು ಮನೆಗೆ ಅಂದರೆ ಫೈ ಹಂಡ್ರೆಡ್ ಗ್ರಾಮ್ಸಿಂದ ನೀವು ಇಡಲೇಬೇಕಾಗುತ್ತೆ ಅಂದರೆ ಸ್ವಲ್ಪ ದೊಡ್ಡದು ಇರುತ್ತಲ್ವ ಸೊ ಎನರ್ಜಿ ಫ್ಲೋನು ಜಾಸ್ತಿ ಎಷ್ಟು ದೊಡ್ಡ ಇರ್ತೀರೋ ಅಷ್ಟು ಎನರ್ಜಿ ಫ್ಲೋ ನಿಮ್ಮನೇಲಿ ಆಗುತ್ತೆ ಆ್ಯಂಡ್ ಬ್ರೇಸ್ಲೆಟ್ಸ್ ಬ್ರೇಸ್ಲೆಟ್ಸ್ ಅಷ್ಟೇ ಇದು ಜುವೆಲ್ ಫಾರ್ಮ್ ಅಂದರೆ ನೀವು ಮೆಡಿಟೇಷನ್ ಮಾಡಲಿಕ್ಕೆ ಟೈಮ್ ಇರಲ್ಲ ಬಟ್ ಯು ಹ್ಯಾವ್ ಟು ವೇರ್ ಸಮ್ ಕ್ರಿಸ್ಟಲ್ಸ್ ಹಾಕ್ಕೊಳ್ಳೇಬೇಕು ಅಂತ ಸಜೆಸ್ಟ್ ಮಾಡಿದಾಗ ನೀವು ಜುವೆಲ್ ಫಾರ್ಮಲ್ಲಿ ಯೂಸ್ ಮಾಡ್ಬೋದು ಇದು ಹಾಕ್ಕೊಳೋದ್ರಿಂದ ಅದ್ರದ್ದು ಎನರ್ಜಿ ಫ್ಲೋ ನಿಮ್ಮೊಳಗಡೆ ಯಾವಾಗಲೂ ಕಂಟಿನ್ಯೂಸ್ ಆಗಿ ಹಾಕ್ತಾ ಇರುತ್ತೆ ಸೊ ದಿಸ್ ಇಸ್ ಅ ಬ್ಲ್ಯಾಕ್ ಟರ್ಮಲೈನ್ ಕ್ರಿಸ್ಟಲ್ ಪಿರಮಿಡು ಟು ರಿಮೂವ್ ದ ನೆಗೆಟಿವಿಟೀಸ್ ಮನೆಯಲ್ಲಿ ಆಗಲಿ ಇಲ್ಲ ಇಟ್ಕೊಂಡು ಮೆಡಿಟೇಷನ್ ಮಾಡೋದರಿಂದ ನಿಮ್ಮ ನೆಗೆಟಿವಿಟಿ ಫ್ಲೋ ತುಂಬ ಕಡಿಮೆ ಮಾಡಿಬಿಡುತ್ತೆ ಪಾಸಿಟಿವ್ನ ಅದು ತ್ರೀ ಪರ್ಸೆಂಟ್ ಎಕ್ಸ್ಟ್ರಾ ನಿಮಗೆ ಪಾಸ್ ಮಾಡುತ್ತೆ ಆ್ಯಂಡ್ ಸೆವೆನ್ ಚಕ್ರಾಸ್ ಸೆವೆನ್ ಚಕ್ರ ಪಿರಮಿಡ್ಸ್ ಇದೆಯಲ್ಲ ಇದು ನಿಮ್ಮ ಸೆವೆನ್ ಚಕ್ರನ ಬ್ಯಾಲೆನ್ಸ್ ಮಾಡುತ್ತೆ ಅಂದರೆ ಆ ಲೈನ್ಗೆ ತರುತ್ತೆ ಇದನ್ನು ಜಸ್ಟ್ ಈಗಿಟ್ಕೊಂಡು ನಾರ್ಮಲಾಗಿ ಹೇಗೆ ಮೆಡಿಟೇಷನ್ ಇದ್ದೀರೋ ಅದೇ ಪೋಸ್ಟರಲ್ಲಿ ಜಸ್ಟ್ ಒಂದು ತಂಪ್ ಫಿಂಗರ್ನ ಇದು ಒಂದು ಟಿಪ್ಗೆ ಇದನ್ನು ಈಗ ಮೆಡಿಟೇಷನ್ ಮಾಡೋದ್ರಿಂದ ಆ ಎನರ್ಜೀಸು ಐ ಮೀನ್ ಸೆವೆನ್ ಚಕ್ರ ಎನರ್ಜಿ ಫ್ಲೋಯಿಂಗ್ ಬ್ಯಾಲೆನ್ಸ್ ಆಗಿರುತ್ತೆ ನಿಮ್ಮ ಸೆವೆನ್ ಚಕ್ರಸ್ ಯಾವಾಗಲೂ ಬ್ಯಾಲೆನ್ಸ್ಡ್ ಆಗಿರುತ್ತೆ ಇನ್ ಕೇಸ್ ಇದು ಚುಚ್ಚುತ್ತೆ ಇದು ಆಗೋಲ್ಲ ಅಂದರೆ ಸೊ ಓವಲ್ ಶೇಪ್ ತುಂಬ ಸಾಫ್ಟಾಗಿ ಇರುತ್ತೆ ಆರಾಮ್ಸೆ ಇಟ್ಕೋಬೋದು ಇದು ಅಷ್ಟೇ ಆರಾಮಾಗಿ ಇಟ್ಕೊಂಡು ಮೆಡಿಟೇಷನ್ ಮಾಡ್ಬೋದು ಓಕೆ ಸೊ ಇದು ನೋಡ್ತಾ ಇದ್ದೀರಾ ಕ್ರಿಸ್ಟಲ್ ಟ್ರೀ ಪ್ಯೂರ್ ಕ್ರಿಸ್ಟಲ್ಸಲ್ಲಿ ಮಾಡಿರುವಂಥದ್ದು ನಮ್ಮ ಆಚೆ ಕಡೆ ಅಂದರೆ ಇಮಿಟೇಷನ್ಸ್ ಸಿಗುತ್ತೆ ಇದೇ ಕಲರ್ದು ಪ್ಲ್ಯಾಸ್ಟಿಕ್ಸ್ನ ಯೂಸ್ ಮಾಡಿ ಕೊಡ್ತಾ ಇರ್ತಾರೆ ಬಟ್ ನಮ್ಮಲ್ಲಿ ಪ್ಯೂರ್ ಕ್ರಿಸ್ಟಲ್ಸು ಸಿಗೋದು ಇದು ಸೈಜು ನೋಡಿ ಇದು ಒನ್ ಒನ್ ಫೀಟ್ ಆ್ಯಂಡ್ ಇವು ದೊಡ್ಡ ದೊಡ್ಡದಾಗಿ ಬರುತ್ತೆ ಈ ಥರ ದೊಡ್ಡ ದೊಡ್ಡ ಕ್ರಿಸ್ಟಲ್ ಟ್ರೀಸ್ನ ಸಹ ಇಡಬೇಕು ಇದು ಇಡೋದ್ರಿಂದ ನಮ್ಮ ಮನೇಲಿ ಪಾಸಿಟಿವ್ನೆಸ್ಸು ಜಾಸ್ತಿ ಆಗುತ್ತೆ ಒಂದು ಟ್ರೀ ಒಂದು ಹರಳಿರುವಂಥ ಅಂದರೆ ಫುಲ್ಲಾಗಿರುವಂಥ ಟ್ರೀ ನೋಡಿದೆ ಒಂದು ಸ್ವಲ್ಪ ಹ್ಯಾಪಿನೆಸ್ ಅನ್ನೋದು ಬರುತ್ತಲ್ಲ ಹ್ಯಾಪಿನೆಸ್ ಯಾವಾಗಲೂ ನಮ್ಮಲ್ಲಿ ಇರುತ್ತೆ ಮನೆಯಲ್ಲೂ ಇರುತ್ತೆ ಈ ಪಿರಮಿಡ್ ಸ್ಟ್ರಕ್ಚರ್ ಬಂದು ಮೆಡಿಟೇಷನ್ ಅಂತಲೇ ಡಿಸೈನ್ ಮಾಡಿರುವಂಥದ್ದು ಈ ಪಿರಮಿಡ್ನ ಇಟ್ಕೊಂಡು ಮೆಡಿಟೇಷನ್ ಮಾಡಬೇಕು ಆವಾಗ ಪಿರಮಿಡ್ ಸ್ಟ್ರಕ್ಚರ್ ಅನ್ನೋದೇ ಒಂದು ಎನರ್ಜಿ ಸೆಕ್ಟರು ಅದರೊಳಗಡೆ ಕ್ರಿಸ್ಟಲ್ಸ್ ಯೂಸ್ ಮಾಡಿ ಕಾಪರ್ ಯೂಸ್ ಮಾಡಿ ಅಂದರೆ ಇದರಲ್ಲಿ ಎನರ್ಜಿ ಫ್ಲೋಸು ಜಾಸ್ತಿ ಆಗುತ್ತೆ ನೀವು ಇದನ್ನ ಇಟ್ಕೊಂಡು ಮೆಡಿಟೇಷನ್ ಮಾಡೋದ್ರಿಂದ ಎನರ್ಜಿ ಫ್ಲೋಸು ಜಾಸ್ತಿ ಆಗಿರುತ್ತೆ ಸೊ ಕ್ರಿಸ್ಟಲ್ಸು ಬರೀ ಇಷ್ಟೇ ಅಲ್ದಿರ ಕ್ರಿಸ್ಟಲ್ಸ್ನ ನೀವು ಮನೆಯಲ್ಲಿ ಸಹ ಯೂಸ್ ಮಾಡ್ಕೊಬೋದು ಹೇಗಂದರೆ ಮನೆ ಕಟ್ಟಬೇಕಾದ್ರೇ ಇವಾಗ ಒಂದು ಟ್ರೆಂಡಿಂಗ್ ಅಂದರೆ ಕ್ರಿಸ್ಟಲ್ಸ್ನ ಮನೆ ಕಟ್ಟಬೇಕಾದ್ರೇ ಹಾಕೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ನಾನು ಈ ಮಾಡಿರುವಂಥ ಈ ಮೆಡಿಟೇಷನ್ ಸೆಂಟರ್ ಈ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಟೈಮಲ್ಲೂ ಕ್ರಿಸ್ಟಲ್ಸ್ನ ಯೂಸ್ ಮಾಡಿದ್ವಿ ಏನು ಡಿಫ್ರೆನ್ಸ್ ಅಪ್ಪ ಕ್ರಿಸ್ಟಲ್ಸ್ ಹಾಕಿ ಕನ್ಸ್ಟ್ರಕ್ಷನ್ ಮಾಡೋದರಿಂದ ಏನು ಡಿಫ್ರೆನ್ಸ್ ಅಂದರೆ ನಿಮ್ಮ ಮನೆಯಲ್ಲಿ ಯಾವಾಗಲೂ ಪಾಸಿಟಿವ್ನೆಸ್ ಜಾಸ್ತಿ ಒಬ್ವಿಯಸ್ಲಿ ಆ ಕ್ರಿಸ್ಟಲ್ ಪವರ್ಸ್ ನಿಮಗೆ ಬರ್ತಾ ಇರುತ್ತೆ ಆ್ಯಂಡ್ ಬೇಸ್ಮೆಂಟ್ ಅಂದರೆ ಪಾಯ ಇರುತ್ತಲ್ಲ ಪಾಯಗೆ ಅಂತಲೇ ಕಾಂಬಿನೇಷನ್ಸ್ ಅಂದರೆ ಹೆಲ್ತ್ ವೆಲ್ತ್ ಸಕ್ಸಸ್ ಆ್ಯಂಡ್ ಜಾಯ್ ಹಾರ್ಮನಿ ಆ ಥರ ಒಂದು ಕಾಂಬಿನೇಷನ್ಸ್ ಇರುವಂಥ ಪಾಯ ಕ್ರಿಸ್ಟಲ್ಸೇ ಸಪ್ರೇಟಾಗಿ ಬರುತ್ತೆ ಅದು ಬರೀ ಪಾಯಗೆ ಅಂತ ಹಾಕೋದು ಅದು ಬಿಟ್ಟು ಮತ್ತು ಫುಲ್ ಈ ಸಿಮೆಂಟ್ ಮಿಕ್ಸಿಂಗ್ ಟೈಮಲ್ಲಿ ಕ್ರಿಸ್ಟಲ್ಸ್ನ ಆ್ಯಡ್ ಮಾಡೋದು ಆ್ಯಡ್ ಮಾಡಿದಾಗ ಕನ್ಸ್ಟ್ರಕ್ಷನ್ ಆಗುತ್ತಲ್ಲ ಫುಲ್ ಹೌಸ್ ಎಲ್ಲ ಕಂಪ್ಲೀಟ್ ಆದಮೇಲೂ ಎನರ್ಜಿ ಫ್ಲೋಯಿಂಗ್ ನಮ್ಮ ಮನೇಲಿ ಯಾವಾಗ್ಲಿಗೂ ಇರುತ್ತೆ ಆ್ಯಂಡ್ ಬಿಲ್ಡಿಂಗ್ ಅಷ್ಟು ತುಂಬ ಸ್ಟ್ರಾಂಗಾಗಿ ಇರುತ್ತೆ ಆ್ಯಂಡ್ ಮಾಸ್ಟರ್ಸ್ ಬರೀ ಕ್ರಿಸ್ಟಲ್ಸು ವೇರ್ ಮಾಡೋದಕ್ಕೆ ಅಂತ ಮತ್ತೆ ಮೆಡಿಟೇಷನ್ಗೆ ಅಂತ ಅಲ್ಲ ನಿಮ್ಮ ಮನೆ ಕನ್ಸ್ಟ್ರಕ್ಷನ್ಗೂ ಸಹ ನೀವು ಕ್ರಿಸ್ಟಲ್ಸ್ನ ಯೂಸ್ ಮಾಡ್ಬೋದು ಕನ್ಸ್ಟ್ರಕ್ಷನ್ಗಂತಲೇ ಕ್ರಿಸ್ಟಲ್ಸ್ ಇದೆ ಬೇಸ್ಮೆಂಟ್ಗೆ ಅಂದ್ ಪಾಯಾಗೇ ಸಪ್ರೇಟಾಗಿ ಕ್ರಿಸ್ಟಲ್ಸ್ ಬರುತ್ತೆ ಆ್ಯಂಡ್ ನೀವು ಗೋಡೆ ಕಟ್ಟಬೇಕಾದ್ರೆ ಸಿಮೆಂಟ್ ಆಗ್ತಿರಲ್ವಾ ಗೋಡೆ ಕಟ್ಟಬೇಕಾದ್ರೆ ಸಿಮೆಂಟ್ ಅವ್ರ ರೂಫಿಂಗ್ ಆಗಲಿ ಅವ್ರ ಎಲ್ಲಿ ಬೇಕಾದ್ರೆ ಅಂದರೆ ಮನೆ ಒಂದು ತರ್ಟಿ ಫೋರ್ಟಿನಲ್ಲಿ ಮನೆ ಕಟ್ತಾ ಇದ್ದೀರಾಂದರೆ ಓವರ್ ಆಲ್ ಗೋಡೆಗೆ ಆಗಲಿ ಅವ್ರ ಬೇಸ್ಮೆಂಟು ಮೇಲೆ ರೂಫಿಂಗ್ ಎಲ್ಲದಕ್ಕೂ ನೀವು ಕ್ರಿಸ್ಟಲ್ಸ್ನ ಯೂಸ್ ಮಾಡ್ಬೋದು ಆ ಕ್ರಿಸ್ಟಲ್ ಕಾಂಬಿನೇಷನ್ನು ಸಹ ನೀವು ಆ ಮನೆ ಓನರ್ ಯಾರ ಹೆಸರಲ್ಲಿದೆಯೋ ಅವರ ಒಂದು ಡೇಟ್ ಆಫ್ ಬರ್ತ್ ಪ್ರಕಾರ ನಾವು ಸಜೆಸ್ಟ್ ಮಾಡ್ತೀವಿ ಈ ಥರ ಕ್ರಿಸ್ಟಲ್ಸ್ ಯೂಸ್ ಮಾಡಿ ಮನೆ ಕಟ್ಟೋದ್ರಿಂದ ಇದ್ರದ್ದು ಲಾಂಗ್ಯೂಟಿ ಅಂದರೆ ತುಂಬ ದಿನ ಸ್ಟ್ರಾಂಗಾಗಿ ಇರುತ್ತೆ ನಾರ್ಮಲ್ಲಾಗಿ ಕಟ್ಟಿರೋದಕ್ಕೂ ನೀವು ಕ್ರಿಸ್ಟಲ್ ಯೂಸ್ ಮಾಡಿ ಕಟ್ಟೋದ್ರಿಂದ ಇನ್ನೂ ಸ್ಟ್ರಾಂಗಾಗಿರುತ್ತೆ ಆ್ಯಂಡ್ ಪಾಸಿಟಿವ್ನೆಸ್ಸು ಜಾಸ್ತಿ ಇರುತ್ತೆ ಆ ಮನೆಯಲ್ಲಿ ಯಾವುದೇ ರೀತಿ ಜಗಳಾಗಲಿ ಇವಾಗ ಬೇರೆ ಮನೆಗಳಾಗಳ ಆಗೋ ಥರ ಇರಲ್ಲ ನಿಮ್ಮ ಆ ಮನೆಯಲ್ಲಿ ಇರುವಂಥ ಪಾಸಿಟಿವ್ನೆಸ್ಸು ನೀವು ಎಕ್ಸ್ಪೀರಿಯೆನ್ಸ್ ಮಾಡ್ತೀರಾ ನಾ ನಾನು ಈ ಮೆಡಿಟೇಷನ್ ಹಾಲ್ ಮಾಡಬೇಕಾದ್ರೆ ನಾವು ಈ ಪೂರಾ ಬಿಲ್ಡಿಂಗು ನಾವು ಸಹ ಬೇಸ್ಮೆಂಟಿಂದ ಹಿಡಿದು ಗೋಡೆಗೆ ರೂಫ್ಗೆ ಎಲ್ಲದಕ್ಕೂ ನಾವು ಕ್ರಿಸ್ಟಲ್ಸ್ನ ಯೂಸ್ ಮಾಡಿದ್ದೀವಿ ಮಾಸ್ಟರ್ಸ್ ನೀವು ಸಹ ಕ್ರಿಸ್ಟಲ್ಸ್ನ ಯೂಸ್ ಮಾಡಿ ಮನೇನ ಕಟ್ಟಿ ಮಾಸ್ಟರ್ಸ್ ಕ್ರಿಸ್ಟಲ್ಸು ಬರೀ ಜ್ಯುವೆಲ್ ಫಾರ್ಮ್ ಆಗಲಿ ಅಥವಾ ಮೆಡಿಟೇಷನ್ಗೆ ಇಲ್ಲ ಶೋಗೆ ಅಂತ ಅಲ್ಲ ಕ್ರಿಸ್ಟಲ್ಸು ಕನ್ಸ್ಟ್ರಕ್ಷನ್ಗೂ ಸಹ ಇದೆ ಮಾಸ್ಟರ್ಸ್ ಹೇಗಂದರೆ ನೀವು ಮನೆ ಕಟ್ಟಬೇಕು ಅಂತ ಅಂದ್ಕೊಂಡಿರ್ತೀರ ಮನೆ ಕಟ್ಟೋದೇ ಒಂದು ದೊಡ್ಡ ಕನಸಾಗಿರುತ್ತೆ ಆ ಕನಸು ನನ್ಸು ಮಾಡ್ತೀರ ಆ ಕನಸನ್ನ ಇನ್ನೂ ಚೆನ್ನಾಗಿ ಅಂದರೆ ನೀವು ಮಾಡ್ತಾ ಇರುವಂಥ ಪ್ಲ್ಯಾನ್ನ ಇನ್ನೂ ಚೆನ್ನಾಗಿ ಮನೆ ಇನ್ನೂ ಅನುಕೂಲವಾಗಿ ಇರಬೇಕಂದ್ರೆ ಕ್ರಿಸ್ಟಲ್ಸ್ನ ಖಂಡಿತ ಯೂಸ್ ಮಾಡಿ ಕ್ರಿಸ್ಟಲ್ಸ್ನ ಯೂಸ್ ಮಾಡೋದ್ರಿಂದ ಮನೆಯಲ್ಲಿ ಆರೋಗ್ಯ ಶಾಂತಿ ನೆಮ್ಮದಿ ಮತ್ತು ಮಕ್ಕಳ ಒಂದು ಎಜುಕೇಷನ್ ಆಗಲಿ ಇಲ್ಲ ಮಕ್ಕಳ ಒಂದು ಏಳಿಗೆ ಆಗಲಿ ಮನೆಯಲ್ಲಿರುವಂಥ ಎಲ್ಲರ ಒಂದು ಆರೋಗ್ಯ ಆಗಲಿ ತುಂಬ ತುಂಬ ಚೆನ್ನಾಗಿ ಅದರಲ್ಲಿ ಅನುಕೂಲ ಆಗುತ್ತೆ ಕ್ರಿಸ್ಟಲ್ಸ್ ಯೂಸ್ ಮಾಡೋದ್ರಿಂದ ಕ್ರಿಸ್ಟಲ್ ಓವರ್ ಆಲ್ ಮನೆ ಕನ್ಸ್ಟ್ರಕ್ಷನ್ಗೆ ನೀವು ಯೂಸ್ ಮಾಡ್ಬೋದು ಅಂದರೆ ನಾರ್ಮಲ್ ಆಗಿ ಸಿಮೆಂಟು ಮತ್ತು ಜಲ್ಲಿ ಕಲ್ಲು ಇರುತ್ತಲ್ವ ಅದ್ರ ಜೊತೆಗೆ ಕ್ರಿಸ್ಟಲ್ಸ್ನ ಮಿಕ್ಸ್ ಮಾಡಿ ಓವರ್ ಆಲ್ ಮನೆ ಫುಲ್ಲು ಅಂದರೆ ಬೇಸ್ಮೆಂಟಿಂದ ಹಿಡ್ದು ಗೋಡೆಗೆ ರೂಫಿಂಗ್ಗೆ ಎಲ್ಲ ಸೇರಿ ನೀವು ಕ್ರಿಸ್ಟಲ್ಸ್ನ ಯೂಸ್ ಮಾಡೋದ್ರಿಂದ ಒಳ್ಳೆ ಪಾಸಿಟಿವ್ನೆಸ್ಸು ನೀವು ನೋಡ್ಕೊತೀರೋ ಆ ಕ್ರಿಸ್ಟಲ್ಸ್ನ ಕನ್ಸ್ಟ್ರಕ್ಷನ್ಗೆ ಖಂಡಿತ ಯೂಸ್ ಮಾಡಿ ಬಿಲ್ಡಿಂಗ್ಸು ಸಹ ಸ್ಟ್ರಾಂಗ್ ಇರುತ್ತೆ ಆ್ಯಂಡ್ ನಿಮ್ಮ ಒಂದು ಏಳಿಗೆನೂ ತುಂಬ ಆಗುತ್ತೆ ಆರೋಗ್ಯವಾಗಿ ಆಗಲಿ ಇಲ್ಲ ನಿಮ್ಮ ಹಣಕಾಸಿಗೆ ಆಗಲಿ ಎಲ್ಲ ರೀತಿಗೂ ಕ್ರಿಸ್ಟಲ್ಸ್ ನಿಮಗೆ ತುಂಬ ಅನುಕೂಲ ಆಗುತ್ತೆ ಮಾಸ್ಟರ್ಸ್ ಸೊ ಹೇಳಿ ನಾನು ಈ ಪ್ರೋಗ್ರಾಮ್ನ ಕಂಪ್ಲೀಟ್ ಮಾಡ್ತಾಯಿದ್ದೀನಿ ಪಿ ಎಮ್ ಸಿ ಚಾನಲ್ನ ನೋಡಿ ಮೆಡಿಟೇಷನ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪ್ರತಿಯೊಬ್ಬರೂ ಧ್ಯಾನ ಮಾಡಲೇಬೇಕು ಐದು ವರ್ಷ ಮಗುವಿಂದ ಹಿಡಿದು ನೂರು ವರ್ಷ ವೃದ್ಧರವರೆಗೂ ಮೆಡಿಟೇಷನ್ ಮಾಡಬೇಕು ಧ್ಯಾನದಿಂದ ಎಲ್ಲ ನಮಗೆ ಸೊ ಯಾವುದೇ ಏಜ್ ಲಿಮಿಟ್ ಇಲ್ಲ ಯಾವುದೇ ಟೈಮ್ ಲಿಮಿಟ್ ಇಲ್ಲ ಮತ್ತು ಯಾವುದೇ ಜಾಗ ಅಲ್ಲಿ ಮಾಡಬೇಕಾ ಇಲ್ಲಿ ಅಂತ ಖಂಡಿತವಾಗ್ಲೂ ಇಲ್ಲ ಎಲ್ಲಿ ಮನಸ್ಸು ಬರುತ್ತೋ ಅಲ್ಲಿ ಧ್ಯಾನ ಮಾಡಿ ಮತ್ತು ಲಾಂಗ್ ಅವರ್ಸ್ ಮೆಡಿಟೇಷನ್ ಮಾಡಿ ಒನ್ ಅವರ್ ಟೂ ಅವರ್ಸ್ ಆ ಥರ ಲಾಂಗ್ ಅವರ್ಸ್ ಮೆಡಿಟೇಷನ್ ಮಾಡಿ ಅದರ ಬೆನಿಫಿಟ್ಸ್ನು ಡೆಫಿನೆಟಾಗಿ ತಗೊಳ್ಳಿ ಪಿ ಎಮ್ ಸಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಪಿ ಎಮ್ ಸಿ ಮಾಸ್ಟರ್ಸ್ ಸ್ಟಾರ್ ಕ್ರಿಸ್ಟಲ್ಸ್ ಆ್ಯಂಡ್ ಪಿರಮಿಡ್ಸ್ ಆನೇಕಲ್ ರೋಡ್ ಚಂದಾಪುರದಲ್ಲಿದೆ ಇಲ್ಲಿ ಯಾರು ಬೇಕಾದರೂ ಬಂದು ಮೆಡಿಟೇಷನ್ ಮಾಡ್ಬೋದು ಕ್ರಿಸ್ಟಲ್ಸ್ನ ಸಹ ಇಟ್ಕೊಂಡು ಇಲ್ಲಿ ಮೆಡಿಟೇಷನ್ ಮಾಡ್ಬೋದು ಮಾರ್ನಿಂಗ್ ಸೆವೆನ್ ಓ ಕ್ಲಾಕಿಂದ ಈವ್ನಿಂಗ್ ಏಯ್ಟ್ ಓ ಕ್ಲಾಕ್ವರೆಗೂ ಈ ಸೆಂಟರ್ ಓಪನ್ ಇರುತ್ತೆ ಆ್ಯಂಡ್ ನಿಮಗೆ ಯಾವುದೇ ಥರ ಕ್ರಿಸ್ಟಲ್ಸ್ ಬೇಕಾಗಿರೋ ಆಗಲಿ ಅಂದರೆ ನೀವು ಆಲ್ ಓವರ್ ಇಂಡಿಯಾಗೆ ನಾವು ಆನ್ಲೈನ್ ಮುಖಾಂತರ ಸಪ್ಲೈ ಕೊಡ್ತಾಯಿರ್ತೀವಿ ನೀವು ನನ್ನ ನಂಬರ್ ಡಿಸ್ಪ್ಲೇ ಆಗ್ತಾ ಇರುತ್ತೆ ಆ ನಂಬರ್ಗೆ ಮೆಸೇಜ್ ಮಾಡಿ ಆರ್ ವಾಯ್ಸ್ ಮೆಸೇಜ್ ಹಾಕಿ ಇಲ್ಲ ಕಾಲ್ ಮಾಡಿ ನಾವು ನಿಮಗೆ ಸಜೆಷನ್ ಕೊಡ್ತೀವಿ ಥ್ಯಾಂಕ್ ಯು ಸೋ ಮಚ್ ಪಿ ಎಮ್ ಸಿ ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ ಎಲ್ಲರಿಗೂ ಧನ್ಯವಾದಗಳು